ಈ ಸರ್ಟಿಫಿಕೇಟ್ ಬಯಲಾದ್ರೆ ಲೀಗಲ್ ಆಗಿ ಅವ್ರಿಗೆ ಜಾಸ್ತಿ ಫಲ ಇರುತ್ತೆ, ಅವ್ರ ಮದ್ವೆಗೆ ಫಲ ಇರುತ್ತೆ, ನಮ್ಮ ಮದ್ವೆ ಆಗ್ದೇನೆ ನಿಂತೋಗತ್ತೆ. ತಮ್ಮ ಬಂಧನ ಪ್ರೊಟೆಕ್ಟ್ ಮಾಡೋ ಆಯುಧ ಅಂತ ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿದ್ದಾರೆ. ಇದೇ ಅವ್ರ ಪಾಲ್ಗೆ ಶ್ರೀರಾಮ ರಕ್ಷೆ ಅಂತ ಅನ್ಕೋತಿದ್ದಾರೆ. ಈ ಮ್ಯಾರೇಜ್ ಸರ್ಟಿಫಿಕೇಟ್ ಅವ್ರ ಹತ್ರ ಇರಬಾರ್ದು. ಮ್ಯಾರೇಜ್ ಸರ್ಟಿಫಿಕೇಟ್ಗೋಸ್ಕರ ಒಳಗಡೆ ಕಾಲಿಟ್ಟೆ ಅಂದ್ರೆ ನಾಳೆ ನನ್ನ ಡೆತ್ ಸರ್ಟಿಫಿಕೇಟ್ ರೆಡಿ ಆಗಿ ಹೋಗುತ್ತೆ. ನಾನು ಹೋಗಿ ತರಕ್ಕಾಗಲ್ಲ, ಹಾಗಂತ ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ಇವಾಗ ಏನ್ ಮಾಡೋದು? ನನ್ನ ಹಾಬೀಸ್ ನಿನ್ಗೆ ಇಷ್ಟ ಆಗದೆ ಇರ್ಬೋದು, ನನ್ನ ಆಟಿಟ್ಯೂಡ್ ನಿನ್ಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ನಾನು ವೇದವತಿಯವರಂತ ಜಾತಕ ಹೊಂದಿರೋಳು ಅಲ್ವಾ? ನಿನ್ ರೂಮ್ ಒಳಗಡೆ ಬರ್ತಿರೋ ಹಾಗೆ ನನ್ನ ಯಾಕೆ ಅಡ್ಡ ತಡಿತಿದ್ಯಾ? ಸರ್ಟಿಫಿಕೇಟ್ನ ನೀನೇ ನಿನ್ನ ಹತ್ರ ತರಿಸ್ಕೊಂಡೆ ಅಂತ ಅನ್ಕೊಳ್ಬೇಕಾ? ಅವ್ರಿಗೆ ಯಾಕೆ ಅಷ್ಟು ಸಪೋರ್ಟ್ ಮಾಡ್ತಿದ್ಯಾ? ನೀನ್ ಮಾಡ್ತಾ ಇರೋದು ನನ್ಗೇನು ಇಷ್ಟ ಆಗ್ತಾ ಇಲ್ಲ. ಸರ್ಟಿಫಿಕೇಟ್ ಕಾಣಿಸ್ಲಿಲ್ಲ ಅಂತಂದ್ರೆ ಅವರಿಬ್ರು ಟೆನ್ಷನ್ ಅಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ತಾರೆ ಅಂತ ಅನ್ಕೊಂಡೆ. ನಾನೇ ಹೀಗೆ ಟೆನ್ಷನ್ ಪಡ್ಬೇಕಾಗಿ ಬರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಶ್ರೀಕರ್ ಅವರು ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ಅವ್ರ ಹತ್ರನೇ ಭದ್ರವಾಗಿ ಎತ್ತಿಟ್ಕೊಂಡಿದ್ದಾರೆ. ಸರ್ಟಿಫಿಕೇಟ್ ಈ ಮನೇಲಿರೋದು ಸೇಫ್ ಅಲ್ಲ, ತಗೊಂಡು ಹೋಗಿ ಅಕ್ಕಂಗ್ ಕೊಟ್ಬಿಡ್ತೀನಿ. ಅಕ್ಕ ಹುಷಾರಾಗಿ ಎತ್ತಿಡ್ತಾಳೆ. ಶ್ರೀಕರ್ ಅವರೇ, ಅವನೇ ಅದು ಏನಾಯ್ತು? ಯಾಕಿಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ? ಏನ್ ಹುಡುಕ್ತಾ ಇದ್ದೀರಾ? ನಮ್ ಮ್ಯಾರೇಜ್ ಸರ್ಟಿಫಿಕೇಟ್ ಕಾಣಿಸ್ತಿಲ್ಲ ಅವನೇ. ಮ್ಯಾರೇಜ್ ಸರ್ಟಿಫಿಕೇಟ್ ಕಾಣಿಸ್ತಾ ಇಲ್ವಾ? ಹೌದಾ, ನಿಮ್ ಹತ್ರನೇ ಹುಷಾರಾಗಿದೆ ಅಂತ ಹೇಳಿದ್ರಿ ಅಲ್ವಾ, ಅದ್ರ ಬಗ್ಗೆನೇ ಕೇಳೋದಕ್ಕೆ ಅಂತ ನಾನು ಇಲ್ಲಿಗೆ ಬಂದೆ. ಮ್ಯಾರೇಜ್ ಸರ್ಟಿಫಿಕೇಟ್ ನನ್ನ ಹತ್ರ ಇರೋದಕ್ಕಿಂತ ನಿನ್ನ ಹತ್ರ ಇದ್ರೆ ಸ್ವಲ್ಪ ಧೈರ್ಯವಾಗಿರ್ತೀಯ ಅಂತ ತಗೊಂಡ್ಬಂದು ಕೊಡೋಣ ಅಂತಂದ್ರೆ ಕಾಣಿಸ್ತಾನೆ ಇಲ್ಲ. ನಮ್ಗಿರೋ ಏಕೈಕ ಆಧಾರ ಅಂದ್ರೆ ಅದೇ ಅಲ್ವೇನ್ರಿ? ಸರಿ, ಹುಡ್ಕೋಣ ಬನ್ನಿ.
ಸರ್ಟಿಫಿಕೇಟ್ ಇರ್ಬೇಕಾದ್ರೆ ನಮ್ಮನ್ ಯಾರು ಬೇರೆ ಮಾಡಕ್ಕಾಗಲ್ಲ ಅಂತ ನೀವ್ ನಿನ್ನೆ ನನಗ್ ಧೈರ್ಯ ಹೇಳಿದ್ರಿ. ರಾತ್ರಿ ಹೇಗ್ ಮಾಯ ಆಯ್ತು ರೀ? ಇಲ್ಲ, ಇಟ್ಟಿದ್ದೆ. ರೂಮ್ ಅಲ್ಲಿ ಯಾರಾದ್ರೂ ಹುಡುಕಿರೋ ಹಾಗೆ ನಿಮ್ಗೆ ಅನ್ನಿಸ್ತಾ ಇತ್ತಾ? ನಾನು ಇಟ್ಟಿರೋ ಬಟ್ಟೆಗಳು ಹಾಗೆ ಇದೆ, ಇಟ್ಟಿರೋ ವಸ್ತುಗಳು ಕೂಡ ಹಾಗೆ ಇದೆ. ಯಾರೋ ನನ್ನ ರೂಮಿಗೆ ಬಂದು ಚೆಕ್ ಮಾಡಿರೋ ಹಾಗೆ ಕೂಡ ಅನ್ನಿಸ್ತಾ ಇಲ್ಲ. ನನಗೆ ಅನುಮಾನ ಬರ್ದಿರೋ ಹಾಗೆ ಮನೆಯವರು ಯಾರಾದರೂ ತಗೊಂಡಿರ್ತಾರ? ಹಾಗೇನಾದ್ರೂ ಆಗಿದ್ರೆ ಎಲ್ರಿಗೂ ಈ ವಿಷಯ ಗೊತ್ತಾಗ್ಬಿಡ್ತಾ ಇತ್ತು. ಅತ್ತೆಯವರು ನಮ್ಮಿಬ್ರನ್ನು ಕರೆದು ಕೇಳ್ತಾ ಇದ್ರು ಅಲ್ವಾ? ದೊಡ್ಡ ಜಗಳನೇ ಆಗ್ಬಿಡ್ತಿತ್ತು. ನೀನ್ ಹೇಳಿದ್ದು ನಿಜಾನೆ. ಮತ್ತೇನಾಯ್ತು? ಹಾಗಂತ ನಾವ್ ಯಾರನ್ನು ಕರೆದು ಕೇಳೋಕ್ಕಾಗಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಾಳೆ ದಿನ ನನ್ನ ಜೀವನದ ಬಗ್ಗೆ ಕೇಳು ಅಂತ ಅಧಿಕಾರ ನನಗೆ ಹೇಗ್ ಬರತ್ತೆ ಅಂತ ಹೇಳಿ. ನಮ್ ಮದ್ವೆ ನಿಜವಾಗ್ಲೂ ಆಗಿದೆ ಅಂತ ನಾನು ಹೇಗ್ ನಿರೂಪಿಸ್ಕೊಳ್ಳಿ? ನನಗೆ ಯಾಕೆ ಹೀಗ್ ನಡೀತಾ ಇದೆ? ನಾನು ಯಾರಿಗೆ ಯಾವ ಅನ್ಯಾಯ ಮಾಡಿದ್ದೀನಿ ಅಂತ ಪರಿಸ್ಥಿತಿಗಳು ನನ್ ಮೇಲೆ ದ್ವೇಷ ಕಾಡ್ತಾ ಇದೆ. ಸರ್ಟಿಫಿಕೇಟ್ ಎಲ್ಲಿದೆಯೋ ನಾನು ಕಂಡು ಹಿಡಿತೀನಿ. ನೀನ್ ಭಯ ಪಡಬೇಡ. ಸರ್ಟಿಫಿಕೇಟ್ ಹೋಗಿ ಹೋಗಿ ದೇವ್ರ ಮನೇಲೆ ಸಿಕ್ಕಾಕೋಬೇಕಾ? ನಾನ್ ಒಳಗಡೆ ಹೋಗೋ ಸಾಹಸ ಮಾಡಕ್ಕಾಗಲ್ಲ, ಅದಾಗೆ ಹೊರಗಡೆ ಬರಲ್ಲ. ಏನ್ ಮಾಡೋದು? ಕಾಲಿಗೇನೋ ಹಾವು ಸುತ್ಕೊಂಡಿದೆ ಅನ್ನೋ ಹಾಗೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಹೇಳು ನಿಹಾರಿಕಾ. ಒಂದು ಇಂಪಾರ್ಟೆಂಟ್ ಪೇಪರ್ ಮಿಸ್ ಆಗಿದೆ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಅಷ್ಟು ಇಂಪಾರ್ಟೆಂಟ್ ವಿಷಯ ಅದ್ರಲ್ಲಿ ಏನಿದೆ? ನಾನು ನಿಜ ಹೇಳಿದ್ರೆ ಇವ್ರು ಎಲ್ಲರಿಗೂ ಮದುವೆ ವಿಷಯ ಗೊತ್ತಾಗೋಗುತ್ತೆ. ಹೇಳ್ದೇನೆ ಏನೋ ಒಂದು ಕವರ್ ಮಾಡಬೇಕು. ಏನು ಬೆಳಿಗ್ಗೆ ಬೆಳಿಗ್ಗೆ ಮೀಟಿಂಗ್ ಮಾಡ್ತಿದ್ದೀರಾ? ನಿಹಾರಿಕಾ, ಇಂಪಾರ್ಟೆಂಟ್ ಪೇಪರ್ ಯಾವುದೋ ಮಿಸ್ ಮಾಡ್ಕೊಂಡಿದ್ದಾಳಂತೆ. ಅದರಲ್ಲಿ ಅಷ್ಟು ಇಂಪಾರ್ಟೆಂಟ್ ಏನಿದೆ ಅಂತ ಕೇಳ್ತಿದ್ರೆ ಹೇಳ್ತಾ ಇಲ್ಲ. ನೀನು ಇತ್ತೀಚೆಗೆ ನಮ್ಮ ಗ್ಯಾಂಗ್ನ ರೂಲ್ಸನ್ನೇ ತಪ್ತಾ ಇದೆಯಾ ನಿಹಾರಿಕಾ? ಹೀಗಾದ್ರೆ ನಾವು ವೀಕ್ ಆಗಿ ಹೋಗ್ತೀವಿ. ಹೌದೌದು, ಯಾವುದೇ ವಿಷಯ ಆದ್ರೂ ಸರಿ ಎಲ್ಲರೂ ಸೇರೇ ಮಾಡಬೇಕು ಅಂತ ಮೊದಲು ನಾವು ರೂಲ್ಸ್ ಇಟ್ಕೊಂಡಿದ್ವಿ. ನೀನ್ ಅದನ್ನ ಪಾಲಿಸ್ತಿಲ್ಲ, ಒಳ್ಳೆ ಪದ್ಧತಿ ಅಲ್ಲ. ಬಾ, ಆ ಪೇಪರ್ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ? ನಿನಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಹೇಳು ನಿಹಾರಿಕಾ. ಆ ಪೇಪರ್ ಏನಾದರೂ ಮಿಸ್ ಆಗಿ ದೇವ್ರ ಮನೆ ಒಳಗಡೆ ಹೋಗಿದ್ದೇನೋ ಅಂತ ಒಂದ್ಸಲ ಹೋಗಿ ನೋಡ್ತೀರಾ ಪೃಥ್ವಿರಾಜ್ ಅವರೇ? ಅಯ್ಯೋ, ನಾನು ಹೋಗಲ್ಲ. ಈಜ್ ಬರ್ಲಿಲ್ಲ ಅಂದ್ರೂ ಪೆಸಿಫಿಕ್ ಮಹಾಸಮುದ್ರಕ್ಕೆ ಹಾರ್ತೀನಿ ಹೊರತು ನಮ್ ದೇವ್ರ ಮನೆಗೆ ಮಾತ್ರ ಹೋಗಲ್ಲ ನಾನು. ರಾಧಾಕೃಷ್ಣ ಅವರೇ, ನೀವು ಅದೊಂದು ಮಾತ್ರ ನನ್ನ ಹತ್ರ ಕೇಳ್ಬೇಡ. ಅಮ್ಮನ್ ಬಿಟ್ರೆ ಮತ್ತೊಬ್ರು ಅಷ್ಟು ಈಸಿಯಾಗಿ ಕಾಲಿಡಕ್ ಆಗಲ್ಲ. ಇನ್ನೇನಾದ್ರೂ ಕೇಳು. ಅಕ್ಕ ಮತ್ತೆ ನೀನು? ಇದಕ್ಕೂ ಮುಂಚೆ ಒಂದ್ಸರಿ ನಾನು ಅತ್ತಿಗೆ ಅಮ್ಮನವ್ರ ಪೆಟ್ಟಿಗೆನ ಹೊರಗಡೆ ತರೋಣ ಅಂತ ಹೋಗಿದ್ವಿ. ಹಾಗೆ ಟಚ್ ಮಾಡಿದ್ನೋ ಇಲ್ವೋ ಕರೆಂಟ್ ಶಾಕ್ ಹೊಡೆದಿರೋ ಕೋತಿ ಹಾಗಾಗ್ಬಿಟ್ಟೆ. ನನ್ನಿಂದಾಗಲ್ಲಮ್ಮ. ಕಾವ್ಯ ಮತ್ತೆ ನೀನು? ನನಗೆ ದೊಡ್ಡ ಫ್ಯೂಚರ್ ಇದೆ ತಾಯಿ, ನನ್ ಬಿಟ್ಬಿಡು. ನನಗೋಸ್ಕರ ಏನಾದ್ರೂ ಮಾಡ್ತೀವಿ ಅಂತ ಹೇಳಿದ್ರಿ, ಚಿಕ್ಕ ಕೆಲಸ ಮಾಡಕ್ಕ. ವೇದವತಿ ಹೋಗ್ತಿದ್ದಾಳೆ, ಅವಳು ಕಣ್ಣಿಗೆ ಬಿತ್ತು ಅಂದ್ರೆ ಮದ್ವೆ ವಿಷ ಪೈಲಾಗ್ ಹೋಗಿ ದೊಡ್ಡ ರಾಧ ಅಂತಾನೆ ಆಗೋಗತ್ತೆ.
ಅಲ್ನೋಡು ಅತ್ತೆ ಒಳಗಡೆ ಹೋದ್ರು ಅಲ್ವಾ, ಅದ್ ಕಾಣಿಸಿದ್ರೆ ತಗೊಂಡ್ ಬಂದ್ ಕೊಡ್ತಾರೆ ಬಿಡು. ಆ ಪೇಪರ್ ಅಲ್ಲಿ ಏನಿದೆ ಅಂತ ಹೇಳ್ಬೋದಲ್ವಾ ನಿಹಾರಿಕಾ? ಸಮಯ ಬಂದಾಗ ನಿಮ್ಗೆ ಗೊತ್ತಾಗತ್ತೆ. ಈ ನಡುವೆ ಒಂದ್ ಕಲ್ತ್ಕೊಂಡ್ಬಿಟ್ಟಿದೀಯ, ಯಾವಾಗ ಏನ್ ಕೇಳಿದ್ರು ಸಮಯ ಬಂದಾಗ ಗೊತ್ತಾಗುತ್ತೆ ಬಿಡಿ ಅಂತೀಯ. ಅತ್ತೆಗೆ ಸರ್ಟಿಫಿಕೇಟ್ ಸಿಕ್ಬಿಡ್ತಾ? ಶ್ರೀಕರ್, ಅವನಿ, ಕೆಳಗ್ ಬನ್ನಿ. ಅತ್ತೆಯವ್ರಿಗೆ ಏನಾದ್ರೂ ಸರ್ಟಿಫಿಕೇಟ್ ಸಿಕ್ತಾ ಹೇಗೆ? ಎಲ್ರೂ ಬಂದು ಆರತಿ ತಗೊಳ್ಳಿ. ನೋಡ್ತಿದ್ರೆ ಸಿಕ್ಕಿರೋ ಹಾಗಿಲ್ಲ. ಅತ್ತೆ. ಏನಮ್ಮ? ಒಳಗಡೆ ನಿಮ್ಗೇನಾದ್ರೂ ಕಾಣಿಸ್ತಾ? ಏನಾದ್ರೂ ಅಂದ್ರೆ? ಅಯ್ಯೋ, ಏನೂ ಇಲ್ಲ ಬಿಡಿ. ಹೇಳಮ್ಮ. ಯಾವುದೋ ಚಿಕ್ಕ ಪೇಪರ್ ಬಿಡಿ, ಕಾಣಿಸ್ತಾ ಇಲ್ಲ. ಮಿಸ್ ಆಗಿ ಒಳಗಡೆ ಇದೇನೋ ಅಂತ. ಆದ್ರೂ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ, ಪರವಾಗಿಲ್ಲ. ದೇವ್ರ ಮನೇಲಿ ಯಾಕಿರತ್ತೆ? ಹಾ ಹೌದು, ದೇವ್ರ ಮನೇಲಿ ಯಾಕಿರತ್ತೆ? ಇರಲ್ಲ ಅಮ್ಮ. ಅವನಿ, ಮದ್ವೆ ವಿಷಯದಲ್ಲಿ ನಿನ್ ಅಭಿಪ್ರಾಯ ಹೇಳ್ತಿಲ್ವಲ್ಲ. ವಿಕಾಸ್ ಬಗ್ಗೆ ನಿಹಾರಿಕಾ ಪೂರ್ತಿ ವಿವರ ಹೇಳಿದಾಳೆ. ನಿನ್ನ ಅಭಿಪ್ರಾಯನ ನೀನ್ ಹೇಳ್ಬೇಕಲ್ವೇನಮ್ಮ? ಹುಡುಗ ಅಂತೂ ತುಂಬಾ ಒಳ್ಳೆಯವನು, ನಿನ್ಗವ್ನ ಸರಿಯಾದ ಜೋಡಿ. ನಿನ್ನ ಅಭಿಪ್ರಾಯ ಹೇಳಿದ್ರೆ ಮಿಕ್ಕ ವಿಷಯಗಳಿಗೆ ನಾವು ಮುಂದೆ ಹೆಜ್ಜೆ ಹಾಕ್ತೀವಿ. ಏನಮ್ಮ ಹಾಗೆ ಹೊರಟೋದ್ಲು? ಮದ್ವೆ ವಿಷಯನ ಇನ್ನು ಎಷ್ಟು ದಿನ ಅಂತ ಹೀಗೆ ಮುಂದೆ ಹಾಕ್ತಾಳೆ? ಮೌನ ಒಪ್ಪಿಗೆ ಅಂತ ಹೇಳ್ತಾರಲ್ವಾ ಅತ್ತೆ, ನಾಚಿಕೆ ಪಡ್ತಿರೋ ಹಾಗಿದ್ದಾಳೆ. ಹಾಗಾದ್ರೆ ಒಳ್ಳೆ ದಿನ ನೋಡ್ಕೊಂಡು ವಿಕಾಸ್ನ ಭೇಟಿ ಮಾಡಿ ಮಾತಾಡ್ತೀನಿ, ಸರಿನಾ? ಸತ್ಯಕ್ಕೆ ಅತ್ತೆಗೆ ಸರ್ಟಿಫಿಕೇಟ್ ಕಾಣಿಸ್ಲಿಲ್ಲ. ಯಾವತ್ತಾದ್ರೂ ಕಾಣಿಸದ ಪರಿಸ್ಥಿತಿ ಏನು? ನನ್ ಜಾತಕ ನಿಮ್ ಕುಟುಂಬಕ್ಕೆ ಸರಿ ಹೊಂದದೇ ಇರೋದ್ರಿಂದ ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಇಷ್ಟು ದಿನಾನು ಅನ್ಕೊಂಡಿದ್ದೆ. ನನ್ ಜಾತಕನೇ ಸರಿ ಇಲ್ಲ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಅದಕ್ಕೆ ನನ್ ಬದುಕು ಹೀಗಾಗಿದೆ. ಹಾಗನ್ಬೇಡ ಅವನಿ. ಇನ್ನೇನ್ ಹೇಳಿ ನಾನು, ನಡೀತಿರೋ ಘಟನೆಗಳು ಅದೇ ಸಾಬೀತ್ ಮಾಡ್ತಿದ್ಯಲ್ವಾ? ಪರಿಸ್ಥಿತಿಗಳು ಹೇಗೆ ಬಂದ್ರು ಕೂಡ
ಒಂದ್ ಬಲವಾದ ಆಧಾರ ನಮ್ಮ ಹತ್ರ ಇದೆ ಅಂತ ಧೈರ್ಯವಾಗಿದ್ದೆ. ಈಗ ಆ ಧೈರ್ಯನೇ ಸತ್ತೋಯ್ತು. ಆಗೋಯ್ತು, ನನ್ ಜೀವನ ಸರ್ವನಾಶನ ಆಗೋಯ್ತು. ಅವನೇ, ಸರ್ಟಿಫಿಕೇಟ್ ಪೂರ್ತಿಯಾಗಿ ಕಳೆದು ಹೋಗಿದೆ ಅನ್ನೋ ನಿರ್ಧಾರಕ್ಕಿನ್ನೂ ಬರ್ಬೇಡ. ನಮ್ ಪ್ರಯತ್ನ ನಾವು ಮಾಡೋಣ. ಹುಷಾರಾಗಿ ಎತ್ತಿಟ್ಟಿರೋ ಜಾಗದಿಂದ ಹೊರಗಡೆ ಬಂದಿದೆ ಅಂತಂದ್ರೆ ಕಳ್ದು ಹೋಗಿದೆ ಅನ್ನೋ ನಿರ್ಧಾರಕ್ಕೆ ಬರ್ದೇನೆ ಇನ್ನೇನ್ ಯೋಚನೆ ಮಾಡ್ಲಿ. ಕಳ್ದು ಹೋಗಿದೆ ಅಂತ 4 ದಿನ ಆದ್ಮೇಲೆ ಗೊತ್ತಾಯ್ತು ಅಂತ ಅನ್ಕೊಳ್ಳಿ, ಆಗ ಏನ್ ಮಾಡ್ತೀರಾ? ಆಗ ಅನ್ಭವಿಸ್ಬೇಕಾಗಿರೋದು ಇದೇ ನರ್ಕನೇ ಅಲ್ವಾ? ಹೋದ ಜನ್ಮದಲ್ಲಿ ಮಾಡಿರೋ ಪಾಪಗಳು ಈ ಜನ್ಮದಲ್ಲಿ ಅಂಟ್ಕೊಂಡ್ ಬರುತ್ತೆ ಅಂತ ಹೇಳ್ತಾರೆ, ಅದು ಹಿಂದಿನವ್ರ ಮಾತು. ಈ ಜನ್ಮದಲ್ಲಿ ಮಾಡಿರೋ ಪಾಪಗಳನ್ನ ಈ ಜನ್ಮದಲ್ಲೇ ಅನುಭವಿಸ್ಬೇಕು ಅನ್ನೋದು ಇವಾಗಿನ ಮಾತು. ನಾನೇನೋ ಪಾಪ ಮಾಡಿದ್ದೀನಿ, ಅದಕ್ಕೆ ನನಗೆ ಹೀಗೆ ಆಗ್ತಾ ಇದೆ. ಎಸ್ ಅವನಿ, ಸರ್ಟಿಫಿಕೇಟ್ ಒಂದ್ ವೇಳೆ ಹೋದ್ರು ಪಡ್ಕೊಳ್ಳೋ ಅವಕಾಶ ನಮಗಿದೆ. ಹೇಗೆ? ಚೆನ್ನೈ ಪೊಲೀಸ್ ಸ್ಟೇಷನ್ ಇಂದ ನಾವು ಮತ್ತೊಂದು ಕಾಪಿನ ತರಿಸ್ಕೋಬಹುದು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಈಗಲೇ ಕಾಲ್ ಮಾಡ್ತೀನಿ. ಅಮ್ಮಯ್ಯ, ಈಗ ನಂಗೆ ಸಮಾಧಾನ ಆಯ್ತು. ಹಲೋ. ಹಲೋ ಸರ್, ದಿಸ್ ಇಸ್ ಶ್ರೀಕರ್ ಕಾಲಿಂಗ್ ಫ್ರಮ್ ಬ್ಯಾಂಗ್ಳೂರ್. ಹಾ ಹೇಳಿ ಸರ್. ಸರ್, ನನ್ನ ವೈಫ್ ಹೆಸರು ಅವನಿ, ನಮ್ಮ ಮ್ಯಾರೇಜ್ ನಿಮ್ಮ ಸ್ಟೇಷನಲ್ಲಿ ಫ್ಯೂ ಮಂತ್ಸ್ ಬ್ಯಾಕ್ ನಡೆದಿತ್ತು. ಸರಿ. ಲಾಸ್ಟ್ ಟೈಮ್ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟಿಗೋಸ್ಕರ ರಿಕ್ವೆಸ್ಟ್ ಮಾಡಿದಾಗ ಕಳಿಸ್ಕೊಟ್ಟಿದ್ರು. ಸರಿ. ಆ ಸರ್ಟಿಫಿಕೇಟ್ ಕಾಣಿಸ್ತಾ ಇಲ್ಲ, ಹೇಗೆ ಮಿಸ್ ಆಯಿತು ಅಂತ ಗೊತ್ತಾಗ್ತಿಲ್ಲ ಸರ್. ಅಪ್ಪಡಿಯಾ? ಎಸ್ ಸರ್. ಸರ್, ಇಫ್ ಯು ಡೋಂಟ್ ಮೈಂಡ್, ಮತ್ತೊಂದ್ಸಲ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ಸೆಂಡ್ ಮಾಡ್ತೀರಾ? ಅಡ್ರೆಸ್ ಹೇಳ್ರೆ ಅನ್ಪಿಡಂಗ ಸರ್. ಅನ್ಪುರದಕ್ಕೆ ಅವ್ರದಿಲ್ಲ ಸರ್. ಏನ ಆಯ್ತು ಸರ್? ಎದಕ್ಕನಾ? ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ, ರಿಕಾರ್ಡ್ಸ್ ಎಲ್ಲಾಮೆ ಸುಟ್ಟು ಹೋಯ್ತು. ಅದಕ್ಕದಾ ಕಳ್ಸೋಕ್ ಆಗೋದಿಲ್ಲ ಅಂತ ಹೇಳ್ದೆ. ಸರ್, ಅಟ್ಲೀಸ್ಟ್ ನಿಮ್ ಹತ್ರ ಡಾಟಾ ಇರುತ್ತಲ್ವಾ? ಇಲ್ಲ ಸರ್, ರಿಕಾರ್ಡ್ಸು ಸಿಸ್ಟಮು ಎಲ್ಲಾಮೆ ಸುಟ್ಟೋಯ್ತು. ಸರ್ ಪ್ಲೀಸ್, ಇನ್ನೊರ್ ಮುರೈ ಚೆಕ್ ಪಣ್ಣಿ ಪಾರಂಗೆ ಸರ್. ಇದ್ರೆ ಕಳ್ಸೋಕೆ ನಿನಕೇನ ಪ್ರಾಬ್ಲಮ್? ನೀವೇ ಅರ್ಥ ಮಾಡ್ಕೊಳ್ಳಿ ಸರ್, ಅದ್ ನಮ್ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಸರ್. ಪ್ಲೀಸ್ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೋ ಎನ್ನಾಯ ಸೊನ್ನ ಪುರಿಂಜುಕ ಮಾಟೆ, ನಮ್ಮ ಹತ್ರ ಯಾವ ಡೇಟಾನು ಇಲ್ಲ ಅಂತ ಹೇಳ್ದೆ ಅಲ್ವಾ? ವಚ್ಚಿಡ್ರೆ ಸರ್. ನಾನು ಸೊಲ್ರ ಸರ್. ಸ್ಟೇಷನ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ರೆಕಾರ್ಡ್ಸ್ ಎಲ್ಲ ಸುಟ್ಟೋಗಿದ್ಯಂತೆ. ಡಾಟಾ ಸ್ಟೋರೇಜ್ ಕೂಡ ಇಲ್ವಂತೆ, ಇದ್ದ ಅವಕಾಶ ಕೂಡ ಹೋಯ್ತು. ಇದನ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಂಬಂಧ ಬೆಳೆಸೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಪರಿಸ್ಥಿತಿನಲ್ಲಿ ನಾನೇನ್ ಮಾಡ್ಲಿ? ಈ ವಿಷಯ ನಮ್ಮ ಅಕ್ಕಂಗ್ ಗೊತ್ತಾದ್ರೆ ಅಕ್ಕನ್ ಪ್ರಾಣನೇ ಹೋಗುತ್ತೆ.